ನಮಸ್ಕಾರ. ಕಾರಂತ ಪ್ರಪಂಚದ ನಮ್ಮ ಇಣುಕು ನೋಟಕ್ಕೆ ಸ್ವಾಗತ. ಕರಾವಳಿಯ ಸಾಂಸ್ಕೃತಿಕ ಕಲಾಪಗಳ ಮುಖ್ಯ ರೂವಾರಿಯಾಗಿರುವಂಥ ಮತ್ತು ಕಾರಂತರ ಅತ್ಯಂತ ಆಪ್ತ ಸ್ನೇಹಿತ ಕೂಶಿ ಹರದಾಸ ಭಟ್ಟರ ಮೌಲ್ಯಗಳನ್ನು ಇಂದಿಗೂ ಮುಂದುವರಿಸಿಕೊಂಡು ಹೋಗುತ್ತಿರುವಂಥ ಅಪರೂಪದ ಚಿಂತಕ, ಲೇಖಕ, ಅಧ್ಯಾಪಕ ಎಂ ರಾಮಚಂದ್ರ ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಕಳದಿಂದ ಬಂದಿದ್ದೀರಿ, ಕರಾವಳಿಯ ಜಿಲ್ಲೆಯಿಂದ ಬಂದು ಕಾರಂತರ ನಿಮ್ಮ ಸಂಪರ್ಕ, ಕೂಶಿ ಮತ್ತು ಕಾರಂತರ ಸ್ನೇಹ ಮತ್ತು ನಿಮ್ಮ ಮನಸ್ಸಿನಲ್ಲಿ ನೆಲೆಗೊಂಡಿರುವ ಕಾರಂತರ ಸ್ಮೃತಿ ಇವುಗಳ ಕುರಿತು ನಮ್ಮ ಸಲ್ಲಾಪ. ನೀವು ಪ್ರೀತಿಯಿಂದ ಕರೆದಿದ್ದೀರಿ, ನಾನು ಸಂತೋಷದಿಂದ ಬಂದಿದ್ದೇನೆ. ಧನ್ಯವಾದಗಳು ಸರ್. ಅವರು ಶಾಲೆಗೆ ಹೋಗಲಿಲ್ಲ, ಫಾರ್ಮಲ್ ಎಜುಕೇಷನ್ ಪಡೀಲಿಲ್ಲ, ಆದರೆ ಬಾಳೆಂಬ ಪಾಠಶಾಲೆಯ ಒಬ್ಬ ಅದ್ಭುತ ಮೇಷ್ಟರು ಅಂದರೆ ಕಾರಂತರು. ದಕ್ಷಿಣ ಕನ್ನಡದಲ್ಲಿ ಮಾಸ್ಟರು ಅಂತೀರಿ, ನಮ್ಮ ಉತ್ತರ ಕನ್ನಡದಲ್ಲಿ ಮಾಸ್ತರರು ಅಂತೀವಿ, ಇಲ್ಲಿ ಮೈಸೂರು ಕಡೆಗೆ ಮೇಷ್ಟರು ಅಂತಾರೆ. ಹೀಗೆ ನಮ್ಮ ನಾಡಿನ ಮನಸ್ಸಿನ ಒಬ್ಬ ಅದ್ಭುತ ಮೇಷ್ಟರು. ಆ ಮೇಷ್ಟ್ರ ವಿದ್ಯಾರ್ಥಿಯಾಗಿ ನೀವು ಕಲಿತ ಮೊದಲ ಪಾಠ ಯಾವುದಿತ್ತು? ಹೌದು, ಕಾರಂತರನ್ನು ಒಬ್ಬ ಮಾಸ್ತರು ಅಂತ ಕರೆದ್ರೆ ನೀವು, ವಾಸ್ತವವಾಗಿ ಅವರು ನನ್ನ ಪರೋಕ್ಷ ಗುರು. ಅವರು ಸಂಪಾದಿಸ್ತಾ ಇದ್ದಂಥ ಸಿರಿಗನ್ನಡ ಪಾಠಮಾಲೆ ಎಂಬುದು ನನಗೆ ನನ್ನ ಎಲಿಮೆಂಟ್ರಿ ಶಾಲೆಯಲ್ಲಿ ತರಗತಿಯಲ್ಲಿ 1-5 ತರಗತಿಯವರೆಗೆ ಪಠ್ಯವಾಗಿತ್ತು. ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ನನ್ನನ್ನು ತೆರೆದದ್ದು ಅಥವಾ ನನಗೆ ಬಾಗಿಲಾದದ್ದು ಅವರ ಈ ಪಾಠಮಾಲೆ. ಮಾಸ್ತಿ, ವಿ ಸಿ ರಾಜರತ್ನಂ, ಹೊಯ್ಸಳ ಮುಂತಾದವರನ್ನು ನಾನು ಕಂಡದ್ದು, ಓದಿದ್ದು ಆ ಪಠ್ಯಗಳಲ್ಲಿ. ನನಗೆ ಮುಖ್ಯವಾಗಿ ಇಲ್ಲಿ ನೆನಪಾಗೋದು ಅಂದರೆ ಕಾರಂತ ಪ್ರಪಂಚ. ಯಾಕಂದರೆ 60ರ ದಶಕದಲ್ಲಿ ಕಾರಂತರಿಗೆ 60 ತುಂಬಿದಾಗ ಅವರ ಅಭಿಮಾನಿಗಳು, ಮುಖ್ಯವಾಗಿ ಕೂಶಿಯವರು ನೇತೃತ್ವದಲ್ಲಿ ಇದ್ದುಕೊಂಡು ಇಡೀ ಕನ್ನಡದ ಮನಸ್ಸುಗಳನ್ನು ಕಲೆ ಹಾಕಿ ಕಾರಂತ ಪ್ರಪಂಚ ಒಂದು ಅದ್ಭುತ ಒಂದು ಗ್ರಂಥವನ್ನು ತಂದರು. ಆ ಕೆಲಸದಲ್ಲಿ ನೀವು ಕೂಶಿಯವರ ಬಲಗೈಯಾಗಿದ್ದೀರಿ. ಯಾಕಂದರೆ ಅವರು ತಮ್ಮ ಪ್ರೀತಿಯಿಂದ ಕಾರ್ಕಳದ ರಾಮಚಂದ್ರ ಅಂತ ನಿಮ್ಮನ್ನು ನೆನೆಸ್ಕೊಂಡಿದ್ದಾರೆ. ಆ ಅನುಭವ ಸ್ವಲ್ಪ ಚುಟುಕಾಗಿ ಹೇಳಿ. ಕಾರಂತ ಪ್ರಪಂಚ ಸಂಪಾದನೆ ಪ್ರಕಟಣೆ ಈ ಕಾರ್ಯಕ್ರಮದಲ್ಲಿ ನಾನು ಕೃಷಿಯವರ ಬಲಗೈಯಾಗಿದ್ದೆ ಅಂತ ನಾನು ಹೇಳೋದಿಲ್ಲ, ಆದರೆ ಅವರ ಹಿಂದೆ ಓಡಾಡ್ತಾ ಇದ್ದೆ. ನಾನೇ ಹೇಳಿಕೊಳ್ಳುವುದುಂಟು, ಕೃಷಿಯವರ ಗಿಂಡಿಮಾಣಿಯಾಗಿ ಓಡಾಡ್ತಾ ಇದ್ದೆ, ಕೆಲಸ ಮಾಡಿದ್ದೇನೆ ಅಂತ. ಅದಕ್ಕಿಂತ ಮೊದಲು ಒಂದು ಘಟನೆ ನಾನು ಹೇಳಬೇಕು. ಕಾರಂತರಿಗೆ 60 ತುಂಬಿದಾಗ ಅಂದರೆ 1962ರಲ್ಲಿ ಅಕ್ಟೋಬರ್ 10 ಅವರ ಜನ್ಮದಿನ, ಅಕ್ಟೋಬರ್ 10ರಂದು ಉಡುಪಿಯಲ್ಲಿ ಬೋರ್ಡ್ ಹೈಸ್ಕೂಲ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಕೃಷಿಯವರು ಸಂಯೋಜನೆ ಮಾಡಿದ್ರು. ಕಾರಂತ 60 ಎಂಬುದಾಗಿ ಕರೆದು ಒಂದು ದಿನದ ಕಾರ್ಯಕ್ರಮ ಅದು. ಆ ಸಂದರ್ಭದಲ್ಲಿ ಕಾರಂತ 60 ಎಂಬ ಒಂದು ಸ್ಮರಣ ಸಂಚಿಕೆಯನ್ನು ಕೃಷಿಯವರು ಪ್ರಕಟಿಸಿದರು. ಅದು ಆ ಕಾಲಕ್ಕೆ ಆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆದಿತ್ತು, ಆ ಸಂಚಿಕೆ ಕೂಡ ಚೆನ್ನಾಗಿತ್ತು. ಕನ್ನಡದ ಆ ಕಾಲದ ಹಿರಿಯರು ಅನೇಕರು ತುಣುಕುಗಳಾಗಿ ಬರೆದಿದ್ರು ಕೂಡ ಕಾರಂತರ ವ್ಯಕ್ತಿತ್ವದ ಬೇರೆ ಬೇರೆ ಮುಖಗಳನ್ನು ನಾವು ಆ ಸಂಚಿಕೆಯಲ್ಲಿ ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಆದರೆ ಕೃಷಿಯವರು ಅಷ್ಟರಿಂದ ತೃಪ್ತರಾಗಲಿಲ್ಲ. ಇದಕ್ಕಿಂತ ಹೆಚ್ಚನ್ನು ಕಾರಂತರಿಗೆ ಮಾಡಬೇಕು, ಯಾಕೆಂದ್ರೆ ಅವರ ಅನೇಕ ಎಲ್ಲೆಗಳನ್ನು ಮೀರಿ ಬೆಳೆದಂತಹ ಒಂದು ಭೂಮ ವ್ಯಕ್ತಿತ್ವ ಕಾರಂತರದು ಎಂಬುದು ಅನ್ನು ಬಹಳ ಚೆನ್ನಾಗಿ ಮನಗಂಡವರಲ್ಲಿ ಕೃಷಿಯವರು ಮೊದಲಿಗರು ಅಂತ ನಾನು ಹೇಳ್ತಾ ಇದ್ದೇನೆ. ಇದಕ್ಕಿಂತ ದೊಡ್ಡದನ್ನು ಒಂದು ಮಾಡಬೇಕು ಎಂಬ ಒಂದು ಸಂಕಲ್ಪದಿಂದ 1969 ನವೆಂಬರ್ 5-6 ಎರಡು ದಿನ ಉಡುಪಿ MGM ಕಾಲೇಜಿನಲ್ಲಿ ಈ ಕಾರ್ಯಕ್ರಮವನ್ನು ಕಾರಂತ ಪ್ರಪಂಚ ಪ್ರಕಟಣೆ ಮುಖ್ಯವಾದ್ದು, ಕಾರಂತ ಉತ್ಸವವನ್ನು ಅವರು ಸಂಯೋಜನೆ ಮಾಡಿದರು. ನಾನು ಭಾಗವಹಿಸಿದ, ನಾನು ತಿಳಿದ ಹಾಗೆ ಕನ್ನಡದ ಅನೇಕ ಸಾಹಿತಿಗಳು, ಸಮಕಾಲೀನ ಸಾಹಿತಿಗಳು, ಕಾರಂತರ ಆತ್ಮೀಯರೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸರ್, ಆ ಹೊತ್ತಿನಲ್ಲಿ ಬಿಡುಗಡೆ ಆದಂತಹ ಬಹಳ ಅಪರೂಪದ ಒಂದು ಆಕರ ಗ್ರಂಥ ಕಾರಂತ ಅಭಿನಂದನ ಗ್ರಂಥ, ಇದು ಕಾರಂತ ಪ್ರಪಂಚ. ಇದರಲ್ಲಿ KK ಹೆಬ್ಬಾರರು ಮಾಡಿದ ಒಂದು ಆಯಿಲ್ ಪೇಂಟಿಂಗ್ ಇದೆ ಕಾರಂತರದ್ದು, ಬಹಳ ಅಪರೂಪದ್ದು. ಮತ್ತು ಎಲ್ಲಾ ಆ ಕಾಲದ ದಿಗ್ಗಜರು ಇದರಲ್ಲಿದ್ದಾರೆ, ಕಾರಂತರ ಬಗ್ಗೆ ಬರೆದಿದ್ದಾರೆ, ಎನೆಕ್ಡೋಟ್ಸ್ಗಳಿವೆ, ಪ್ರಸಂಗಗಳಿವೆ. ಸೊ ಇದು ಬಹುಶಃ ಒಂದು ಕಾರಂತ ಬಂದಂತಹ ಅದ್ಭುತ ಮನಸ್ಸಿನೊಳಗಡೆ ನಿಮಗೆ ಪೂರ್ತಿಯಾಗಿ ವಿಹರಿಸುವುದಕ್ಕೆ ಒಂದು ಅವಕಾಶ ಆಯಿತು. ಕಾರಂತ ಪ್ರಪಂಚ ಎಂಬ ಆ ಶೀರ್ಷಿಕೆ ಇದೆಯಲ್ಲ, ಸಂಪುಟದ ಶೀರ್ಷಿಕೆ ಬಹಳ ಔಚಿತ್ಯಪೂರ್ಣವಾದದ್ದು. ಪ್ರಪಂಚ ಎಂಬುದಕ್ಕೆ ಬಹಳ ವಿಸ್ತಾರವಾದದ್ದು, ಪಂಚಭೂತಾತ್ಮಕವಾದದ್ದು ಹೀಗೆಲ್ಲ ನಾವು ಹೇಳ್ತೇವೆ. ಕಾರಂತರ ವ್ಯಕ್ತಿತ್ವದಲ್ಲಿ ಇದೆಲ್ಲವೂ ಇದೆ ಎಂಬುದನ್ನು ಆ ಗ್ರಂಥ ತೋರಿಸಿಕೊಡುತ್ತದೆ. ಇದರಲ್ಲಿ ಕುರಿಯ ವಿಠಲ್ ಶಾಸ್ತ್ರಿಗಳ ಒಂದು ಲೇಖನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಕಾರಂತರಂದರೆ ಎಷ್ಟು ಮಂದಿ ಎಂದು ಯಾರಾದರೂ ಕೇಳಿದರೆ ಆಶ್ಚರ್ಯ ಪಡುವಂತಹ ಸಂಗತಿಯಲ್ಲ. ಹೌದು, ಅಂದ್ರೆ ಕಾರಂತರು ಅನ್ನುವಂತ ವಿಧ ವಿಧ ವ್ಯಕ್ತಿಗಳಿದ್ದಾರೆ ಎನ್ನುವಂತ ಭ್ರಮೆಯನ್ನ ಈ ಪುಸ್ತಕ ಹುಟ್ಟಿಸುತ್ತದೆ. ಈ ರಸ ಸನ್ನಿವೇಶದಲ್ಲಿ, ಅಂದ್ರೆ ಇದರಲ್ಲಿ ನೀವು ಒಂದು ಎನೆಕ್ಡೋಟ್ ಬರೆದಿದ್ದೀರಿ, ತುಂಬಾ ಕುತೂಹಲಕಾರಿಯಾದದ್ದು. ಅದು ಕಾರಂತರ ಮತ್ತು ನಿಮ್ಮ ನಡುವಿನ ಒಂದು ಪತ್ರ ವ್ಯವಹಾರದ ಒಂದು ಮೋಜಿನ ಪ್ರಸಂಗ, ಅದನ್ನು ಹೇಳಿ. ಅದು ಹೀಗಾಯ್ತು. ಕಾರಂತರನ್ನು ನಮ್ಮ ಕಾಲೇಜಿಗೆ, ಅಂದ್ರೆ ನಾನು ಅಧ್ಯಾಪನ ನಡೆಸ್ತಾ ಇದ್ದಂತ ಕಾರ್ಕಳದ ಭುವನೇಂದ್ರ ಕಾಲೇಜಿನ ಒಂದು ಕಾರ್ಯಕ್ರಮಕ್ಕೆ ಆಮಂತ್ರಿಸಿ ಅವರಿಗೊಂದು ನಾನು ಪತ್ರ ಬರೆದಿದ್ದೆ. ಅದು ಆ ಪತ್ರ ಬರೆದ ದಿವಸವೇ, ಇದು ಬಹಳ ಕುತೂಹಲಕಾರಿಯಾದಂತ ಒಂದು ಸನ್ನಿವೇಶ, ಮೈಸೂರಲ್ಲಿ ಓದ್ತಾ ಇದ್ದಂತ ನನ್ನ ಒಬ್ಬ ವಿದ್ಯಾರ್ಥಿ ಮಿತ್ರನಿಗೂ ಒಂದು ಪತ್ರ ಬರೆದಿದ್ದೆ. ಆ ವಿದ್ಯಾರ್ಥಿ ಮಿತ್ರನಿಗೆ ಬರೆದ ಪತ್ರದಲ್ಲಿ ಒಂದು ಘಟನೆಯನ್ನು ನಾನು ನಿರೂಪಿಸಿದ್ದೆ. ಅಂದ್ರೆ
69ರ ಜನವರಿಯ ಫೆಬ್ರವರಿಯಲ್ಲೋ ಮೈಸೂರಲ್ಲಿ ಪ್ರಬುದ್ಧ ಕರ್ನಾಟಕದ ಚಿನ್ನದ ಹಬ್ಬ ನಡೆಯಿತು. ಅದರಲ್ಲಿ ನಾನು ಒಬ್ಬ ವಿಶೇಷ ಆಮಂತ್ರಿತನಾಗಿ ಭಾಗವಹಿಸಿದ್ದೆ. 3 ದಿವಸ ಉತ್ಸವದ ಕೊನೆಯಲ್ಲಿ ಅಲ್ಲಿ ಭಾಗವಹಿಸಿದ ಎಲ್ಲರನ್ನು ಒಳಗೊಂಡಂತ ಒಂದು ಸಾಮೂಹಿಕ ಚಿತ್ರ ಗ್ರೂಪ್ ಫೋಟೋ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ರು. ಹಾಮನಾಯಕರು ಆ ಕಾರ್ಯಕ್ರಮದ ಒಟ್ಟು ಸಂಯೋಜಕರಾಗಿದ್ರು. ಕುವೆಂಪು ಮುಂತಾದಂತಹ ಮಹನೀಯರಲ್ಲಿ ಭಾಗವಹಿಸಿದ್ರು. ನನಗೊಂದು ಚಪಲ ಕುತೂಹಲ, ಕುವೆಂಪು ಅವರ ಜೊತೆಗಿರುವಂತಹ ಒಂದು ಫೋಟೋ ಇದೆಯಲ್ಲ, ಒಂದು ಕಾಪಿ ನನ್ನಲ್ಲಿ ಇರಲಿ, ಅದನ್ನು ತರಿಸಿಕೊಳ್ಬೇಕು ಅಂತ ನಾನು ಮೈಸೂರಿನಲ್ಲಿ ಓದ್ತಾ ಇದ್ದ ನನ್ನ ವಿದ್ಯಾರ್ಥಿ ಮಿತ್ರನಿಗೆ ಪತ್ರ ಬರೆದೆ. ಅವನ ಹೆಸರು ಶಿವರಾಯ ಕಾಮತ್ ಅಂತ. ಶಿವರಾಯ ಕಾಮತ್ ಅಂತ ಪತ್ರ ಬರೆದೆ. ಅದೇ ದಿವಸ ಅದೇ ಹೊತ್ತಿಗೆ ಕಾರಂತರಿಗೂ ಒಂದು ಪತ್ರ ಬರೆದೆ. ಬರೆದು ಲಕೋಟೆಯೊಳಗೆ ಹಾಕಿ ನಾನು ಪೋಸ್ಟ್ ಮಾಡಿದೆ. ಪೋಸ್ಟ್ ಮಾಡಿ ನಿರ್ಲಿಪ್ತನಾಗಿದ್ದೆ. 2ನೇ ದಿವಸದಲ್ಲಿ ಉತ್ತರ ಬಂತು, ಕಾರಂತರಿಂದ ಬಂತು. ಅವರು ಎಂದಿನ ಹಾಗೆ ಕಾರ್ಡಿನಲ್ಲಿ ಬರೆದಿದ್ರು, ಮಿತ್ರರೇ ನಿಮ್ಮ ಪತ್ರ ಬಂದಿದೆ, ಮೈಸೂರಿಗೆ ಹೋದಾಗ ವಿಚಾರಿಸ್ತೇನೆ ಅಂತ ಇಷ್ಟೇ ಬರೆದದ್ದು ಅವರು. ಕೂಡಲೇ ನನಗೆ ಅರ್ಥವಾಯಿತು ನನ್ನಿಂದ ಅಪಚಾರ ಆಗಿದೆ ಅಂತ. ಏನಾಗಿದೆ, ಪತ್ರ ಅದಲು ಬದಲಾಗಿದೆ. ಕಾಮತ್ತಿಗೆ ಹಾಕಬೇಕಾದಂತ ಪತ್ರವನ್ನು ಕಾರಂತರ ಲಕೋಟೆಯಲ್ಲಿ, ಕಾರಂತರ ಲಕೋಟೆಯಲ್ಲಿ ಹಾಕಬೇಕಾದನ್ನು ಕಾಮತರ ಲಕೋಟೆಯಲ್ಲಿ ತುರುಕಿದ್ದೆ ಅಂತ. ಆಮೇಲೆ ಕೂಡಲೇ ಕಾರಂತರಿಗೆ ಬರದೆ, ದಯಮಾಡಿ ತಾವು ಅದನ್ನು ಆ ಶ್ರಮ ವಹಿಸಬಾರ್ದು, ಅಪಚಾರ ಆಗಿದೆ, ನಾನು ಯಾರಿಗೂ ಬರದ ಪತ್ರವನ್ನು ನಿಮ್ಮ ಲಕೋಟೆಯೊಳಗೆ ಹಾಕಿಬಿಟ್ಟಿದ್ದೇನೆ, ನಾನು ಬೇರೆ ವ್ಯವಸ್ಥೆ ಮಾಡಿಕೊಳ್ತೇನೆ ಅಂತ. ಕಾರಂತರ ಅದಕ್ಕೆ ಉತ್ತರ ಬರೀಲಿಲ್ಲ. ಆಮೇಲೆ ಕೆಲವು ದಿವಸ ಆದ್ಮೇಲೆ ಮತ್ತೆ ಒಂದು ಪತ್ರ ಬಂತು, ನಾನು ಮೈಸೂರಿಗೆ ಹೋದವನು ವಿಚಾರಿಸಿದೆ, ಅದು ಸ್ಟಾರ್ ಸ್ಟುಡಿಯೋ ಅಂತ ಮೈಸೂರು ಮಹಾರಾಜರ ಕಾಲದಿಂದ ಅವರ ಫೋಟೋ ತೆಗಿತಾ ಇದ್ದಂತಹ ಸ್ಟುಡಿಯೋದವರು ತೆಗೆದ ಫೋಟೋ ಅಂತೆ. ಅದೇನೋ ಮೈಸೂರು ಯೂನಿವರ್ಸಿಟಿಗೂ ಅವರಿಗೂ ಅವರ ಬಿಲ್ ಪಾವತಿ ವಿಷಯದಲ್ಲಿ ಏನೋ ತಕರಾರು ಬಂದದ್ದರಿಂದ ಆ ಕಾಪಿಯನ್ನು ಆತ ಯಾರಿಗೂ ಕೊಡ್ತಾ ಇಲ್ಲ ಅಂತ ಹೇಳಿದ ಅಂತ ಬಂದು ಬಿಟ್ಟಿದ್ರು. ಅಷ್ಟು ಸೌಖ್ಯವಾಗಿ ಸಮರ್ಪಕವಾಗಿ ಕೆಲಸ ಮಾಡಿದ್ದಾರೆ ಅವರು. ಸಾಮಾನ್ಯ ಒಬ್ಬ ವ್ಯಕ್ತಿ ಹೇಳಿದಂತ ಒಂದು ನಮ್ಮಲ್ಲಿ ಬಿಟ್ಟಿ ಅಂತ ಹೇಳುದು, ಬಿಟ್ಟಿ ಚಾಕ್ರಿ ಅಂತ, ಇದನ್ನು ಕೂಡ ಯಾವ ಮುಲಾಜೂ ಇಲ್ಲದೆ ಮಾಡುವಂತದ್ದು ಕಾರಂತರ ಸೌಜನ್ಯ. ಇದು ಅವರ ವ್ಯಕ್ತಿತ್ವದ ಅವರು ಹೇಳಿಕೊಂಡಂತ ಹುಚ್ಚು ಮುಖ ಅಂತ ನಾನು ಹೇಳುವುದಿಲ್ಲ, ಅನೇಕ ಮುಖಗಳಲ್ಲಿ ಒಂದು ಇದು. ದಬಾ ಕುಲಕರ್ಣಿ ಅವರು ಒಂದ್ ಕಡೆ ಹೇಳ್ತಾರೆ, ಶಿವರಾಮ್ ಕಾರಂತ ಅವರು ತೀರಾ ಹತ್ತಿರದವರಿಗೂ ಕೂಡ ಅಪರಿಚಿತರಾಗಿದ್ದರು ಅಂತ. ಅದರ ವಿರುದ್ಧವನ್ನು ಕೂಡ ನಾವು ವಹಿಸಿಕೊಳ್ಬಹುದು, ತೀರಾ ದೂರದಲ್ಲಿದ್ದವರಿಗೂ ಕೂಡ ಅವರು ಪರಿಚಿತರಾಗಿದ್ದರು ಅಂತ ವ್ಯಕ್ತಿತ್ವ ಅದು. ಅವರನ್ನ ತುಂಬಾ ಖಚಿತವಾಗಿ ನಿಮ್ಮ ಮನಸ್ಸಲ್ಲಿ ನೆಲೆಗೊಳಿಸಿದ ಒಂದು ನಿಮ್ಮ ಅವರ ಒಡನಾಟದ ಪ್ರಸಂಗ ಹೇಳಿ. ನಾನು ನಾನಾ ಕಾರಣದಿಂದ ಅವರು ಪುತ್ತೂರಲ್ಲಿದ್ದಾಗ, ಬಾಲವನದಲ್ಲಿದ್ದಾಗ ಅವರ ಮನೆಗೆ ಹೋಗ್ತಾ ಇದ್ದೆ. ಆಮೇಲೆ ಸುಹಾಸಕ್ಕೆ ಸಾಲಿಗ್ರಾಮಕ್ಕೆ ಬಂದ ಮೇಲೂ ನಾನು ಹೋದದ್ದುಂಟು. ಊಟದ ಹೊತ್ತಿಗೆ ಹೋಗ್ತಾ ಇದ್ರೆ ಊಟ ಮಾಡಿಸಿಯೇ ಕಳಿಸ್ತಾ ಇದ್ರು, ಸಾಯಂಕಾಲವೋ ಬೆಳಗ್ಗೆ ಆದರೂ ಉಪಹಾರ ಕೊಟ್ಟು ಕಳಿಸ್ತಾ ಇದ್ರು. ಒಮ್ಮೆ ನಾನು ಮಧ್ಯಾಹ್ನದ ಹೊತ್ತಿಗೆ ಬರ್ತೇನೆ ಅಂತ ಅವರಿಗೆ ಪತ್ರ ಬರೆದಿದ್ದೆ. ನಾನು ಹೋದೆ, ಹೋಗುವಾಗ ಸ್ವಲ್ಪ ತಡ ಆಯಿತು, ಕಾರ್ಕಳದಿಂದ ಮಂಗಳೂರು ಪುತ್ತೂರು ಹೀಗೆ ಸುತ್ತಿ ಹೋಗುವಾಗ ತಡವಾಯಿತು. ನಾನು ಹೋಗ್ತಾ ಇದ್ದ ಹಾಗೆ, ಬಾಲವನದೊಳಗೆ ಹೋಗ್ತಾ ಇದ್ದ ಹಾಗೆ, ನೂರಾರು ಕಾಗೆಗಳ ಏಕಕಾಲದ ಕರ್ಕಶವಾದ ಕೂಗು ಕೇಳಿ ಬಂತು. ಸಾಮಾನ್ಯವಾಗಿ ಕಾಗೆಗಳು ಒಂದು ಕಾಗೆ ಸತ್ತಿದ್ರೆ ಸಂತಾಪ ಸೂಚಕವಾಗಿ ಕೂಗಿಕೊಳ್ಳೋದುಂಟು, ಅಥವಾ ಇನ್ನೇನಾದರೂ ಕೊಳ್ಳೆ ಹೊಡೆದ್ರೆ ತಿನ್ನುವಾಗ ಗದಲ ಮಾಡೋದುಂಟು, ಇದು ಏನಪ್ಪ ಅಂತ ಅರ್ಥವಾಗಲಿಲ್ಲ. ನಾನು ಒಳಗೆ ಹೋದವನೇ ಕಾರಂತರನ್ನೇ ಕೇಳಿದೆ, ಯಾಕೆ ಕಾಗೆಗಳಿಷ್ಟೆಲ್ಲ ಗದಲ ಮಾಡ್ತಾ ಇವೆ ಅಂತ. ಅವರು ಅವರದೇ ಆದ ಭಂಗಿಯಲ್ಲಿ ನೋಡಿದರು, ಏನಿಲ್ಲ, ನಾನು 11:45 ಊಟ ಮಾಡೋದು, ಊಟ ಮಾಡಿ ಆದಮೇಲೆ ಒಂದು ಮುಷ್ಟಿ ಅನ್ನ ಆ ಕಾಗೆಗಳಿಗೆ ಹಾಕಿಬಿಡ್ತೇನೆ, ಅವು ಬಂದು ತಿಂದು ಹೋಗ್ತವೆ. ಅವು ಅಭ್ಯಾಸ ಬಲದಿಂದ 11:45 ಬಂದಿವೆ, ಕಾಯ್ತಾ ಇವೆ. ನೀನು 11:45 ಬರಬಹುದು ಅಂತ ನಾನು ಕಾಯ್ತಾ ಇದ್ದೆ, ನೀನು ಬರಲಿಲ್ಲ. ನೀನು ಕಾಲೇಜ್ ಮೇಸ್ಟ್ರು, ನಿನಗೆ ಟೈಮ್ ಟೇಬಲ್ ಇಲ್ಲ. ಕಾಗೆಗಳಿಗೆ ಇವೆ, ಅವು ಅವುಗಳ ಕಾಲಕ್ಕೆ ಸರಿಯಾಗಿ ಬಂದಿವೆ, ನೀನು ತಡ ಮಾಡಿ ಬಂದಿದ್ದಿ ಅಂತ. ನನಗೆ ಆ ಕಾಲಂತರ ಇನ್ನೊಂದು ವ್ಯಕ್ತಿತ್ವದ ಇನ್ನೊಂದು ಮುಖ ಕಂಡಿತು. ಈ ಸಾಮಾನ್ಯವಾದಂತಹ ಒಂದು ಕಾಗೆ ಅಂತಹ ಒಂದು ಜಂತುವಿನಲ್ಲೂ ಅವರಿಗೆ ಅಂತಹ ಒಂದು ಕನಿಕರ ಎಂಬುದನ್ನು ತೋರಿಸಿಕೊಟ್ಟದ್ದು. ಇಂಥ ಅನೇಕ ಸಂದರ್ಭಗಳನ್ನು ಆ ಕಾಲಪ್ರಜ್ಞೆ, ಕಾಲಂತರ ಕಾಲಪ್ರಜ್ಞೆ ಎಲ್ಲ ವಿಷಯಗಳಲ್ಲೂ ಇದೆ. ಸಮಯದಲ್ಲಿ ಸಂದ್ರ ಸಭೆ ಸಮಾರಂಭಗಳಿಗೆ ಹೋಗುವುದರಲ್ಲಾಗಲಿ, ಮಾತುಕತೆಗಳಲ್ಲಾಗಲಿ, ಎಲ್ಲದರಲ್ಲೂ ಕೂಡ ಅವರು ಅದಕ್ಕೆ ಯಾವ ರೀತಿ ಒಂದು ನಿಷ್ಠರಾಗಿ ಬದ್ಧರಾಗಿ ನಡ್ಕೊಳ್ತಾ ಇದ್ರು ಎಂಬುದಕ್ಕೂ ಇದೊಂದು ಉದಾಹರಣೆ ಆಗ್ತದೆ. ಮತ್ತೆ ರಾಮಚಂದ್ರ ಅವರೇ, ಕೃಷಿಯವರ ಅತ್ಯಂತ ಹತ್ತಿರದ ನೀವು ಆಪ್ತ ಶಿಷ್ಯ, ಮತ್ತು ಕಾರ್ಯಕ್ರಮಗಳನ್ನು ನಡೆಸುವುದರಲ್ಲಿ, ಒಂದು ಸಂಘಟನೆಯಲ್ಲಿ, ಅಂದ್ರೆ ಸಾಹಿತ್ಯ ಅಂದ್ರೆ ಬರೀ ನೀವು ಪರಿಚಾರಿಕೆ ಶಬ್ದ ಯೂಸ್ ಮಾಡಿದ್ರಿ, ಅಂದ್ರೆ ಸಾಹಿತ್ಯ ಅಂದ್ರೆ ಒಬ್ಬ ಕೃತಿಕಾರನಿಂದ ಆಗುವಂಥದ್ದಷ್ಟೇ ಅಲ್ಲ, ಅದಕ್ಕೊಂದು ಪರಿಚಾರಕವಾದಂತಹ ಒಂದು ನಿಸ್ವಾರ್ಥದಿಂದ ಕೆಲಸ ಮಾಡುವಂತ ಒಂದು ಒಂದು ಬೇರೆ ಒಂದು ಸಿಸ್ಟಮ್ ಬೇಕು, ಅದರಲ್ಲಿ ನೀವು ನಂಬಿಕೊಂಡು ಕೆಲಸ ಮಾಡಿದ್ರು. ಕೂಶಿ ಅವರನ್ನು ನಾವೀಗ ನೆನೆಸ್ಕೊಳ್ಳೇಬೇಕು, ಅವ್ರು ಇದ್ದಿದ್ರೆ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ರು. ಸೊ ಕೂಶಿ ಮತ್ತು ಕಾರಂತರ ನಂಟಿನ ಒಂದು ವಿಶಿಷ್ಟತೆಯನ್ನ ಹೇಳುವಂತ ಒಂದೆರಡು ಘಟನೆಗಳಲ್ಲಿ. ಕೃಷಿಯವರದ್ದು ಒಂದು ಸ್ವಯಂ ನಿರ್ಮಿತ ವ್ಯಕ್ತಿತ್ವ. ಅವರು ಬಹಳ ಕಷ್ಟದಿಂದ ವಿದ್ಯಾರ್ಜನೆಯನ್ನು ಮುಂದುವರಿಸಿದ್ದು. ಅವರು 40ರ ದಶಕದಲ್ಲಿ ಉಡುಪಿಯಲ್ಲಿ ಓದ್ತಾ ಇದ್ದಾಗಲೇ ಕಾರಂತರ ಬಗ್ಗೆ ಆಕರ್ಷಿತರಾದವರು, ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಸಿಕೊಂಡವರು. ಹಿಂದಿಯನ್ನು ಅವರು ಕಲ್ತಿದ್ರು. ಪ್ರೇಮಚಂದ್ರ ಗಬನ್ ಎಂಬ ಕಾದಂಬರಿಯನ್ನು ಅವರು ಕನ್ನಡಕ್ಕೆ ಅನುವಾದ ಮಾಡಿ ಕಾರಂತರ ಹತ್ರ ಹೋದ್ರಂತೆ. ಅವರು ಹೇಳಿಕೊಂಡಿದ್ದಾರೆ ಅವರ ನೆನಪುಗಳಲ್ಲಿ, ಆ ಕಾದಂಬರಿಗೆ ಒಂದು ಒಳ್ಳೆಯ ಶೀರ್ಷಿಕೆಯನ್ನು ತಾವು ಸೂಚಿಸಬೇಕು ಅಂತ ಕಾರಂತರ ಹತ್ರ ಕೇಳಿದ್ರಂತೆ ಹರಿದಾಸ್ ಭಟ್ರು. ಗಬನ್ ಕಾದಂಬರಿ ಕಾರಂತರು ಕೇಳಿದ್ರಂತೆ, ಗಬನ್ ಅಂದ್ರೆ ಅರ್ಥ ಏನು ಅಂತ. ಹರಿದಾಸ್ ಭಟ್ರು ಹೇಳಿದ್ರಂತೆ, ಹಣ ನುಂಗುವುದು ಅಂತ ಹೇಳಿದ್ರಂತೆ.
ಗಬನ್ ಅಂದ್ರೆ. ಕೂಡಲೇ ಕಾರಂತರು ಹೇಳಿದ್ರಂತೆ, ಅದಕ್ಕೆ ಗುಳುಂ ಅಂತ ಹೆಸರಿಟ್ಬಿಡಿ ಅಂತ. ಕಾರಂತರಿಗೆ ಹರಿದಾಸ್ ಭಟ್ರಿಗೆ ಮುಜುಗರ ಆಯಿತು, ತನ್ನ ಚೊಚ್ಚಲ ಕೃತಿಗೆ ಗುಳುಂ ಎಂಬ ಹೆಸರು ಇಡುವುದು ಸರಿಯಲ್ಲ ಅಂತ ರಮಾನಾಥ ಎಂಬ ಹೆಸರಿನಲ್ಲಿ ನಾನು ಅದನ್ನು ಪ್ರಕಟಿಸಿದೆ. ಚೆನ್ನಾಗಿತ್ತು. ಹೌದು, ರಮಾನಾಥ ಅಂತ ಹೆಸರಿಟ್ಟು ಪ್ರಕಟಿಸಿದೆ ಅಂತ ಹೇಳ್ತಾರೆ. ಮುಂದೆ ಉಡುಪಿಯಲ್ಲಿ MGM ಕಾಲೇಜನ್ನು ಸ್ಥಾಪಿಸಬೇಕು ಎಂಬ ಸಂಕಲ್ಪ ಮಾಡಿಕೊಂಡು ಡಾಕ್ಟರ್ ಮಾಧಪಯ್ಯವರು ಧನ ಸಂಗ್ರಹಕ್ಕಾಗಿ ಊರೂರು ಸುತ್ತುತ್ತಾ ಇದ್ದಾಗ ಕಾರಂತರು ಅವರ ಜೊತೆಗೆ ಹೋದದ್ದುಂಟು, ಕಂಡಕಂಡ ಅವರ ಮುಂದೆ ಕೈಜೋಡಿಸಿದ್ದುಂಟು. ಆ ಕಾರಣವಾಗಿ ಕಾರಂತರಿಗೂ MGM ಕಾಲೇಜಿಗೂ ಬಹಳ ಹತ್ತಿರದ ನಂಟು ಕೊನೆಗಾಲದವರೆಗೂ ಉಳಿದು ಬೆಳೆದು ಬಂತು. ಹರಿದಾಸ್ ಭಟ್ರು MGM ಕಾಲೇಜನ್ನು ಬೆಳೆಸಿದಂತಹ ಒಂದು ಹಿರಿಯ ಚೇತನ, ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ನಮ್ಮ ನಾಡಿನ ಒಂದು ಸಾಂಸ್ಕೃತಿಕ ಕೇಂದ್ರ ಎಂಬ ಹಾಗೆ MGM ಕಾಲೇಜನ್ನು ಅವರು ರೂಪಿಸಿದ್ದಾರೆ. ಈ ಕಾರಣವಾಗಿ ಅವರಿಗೆ ಕಾರಂತರ ಬಗ್ಗೆ ಅತಿಶಯವಾದಂತಹ ಗೌರವ. ಕಾರಂತರು ಕಲ್ಪಿಸಿದಂತಹ ಅವರ ಪರಿಕಲ್ಪನೆಯ ಯಕ್ಷಗಾನ ಇದೆಯಲ್ಲ ರಷ್ಯನ್ ಬ್ಯಾಲೆ ಮಾದರಿಯಲ್ಲಿ, ಅವರು ಅದಕ್ಕೆ ಒಂದು ಹೊಸ ರೂಪವನ್ನು ಆಯಾಮವನ್ನು ಕೊಟ್ಟು ಬೆಳೆಸಿ ಇವತ್ತು ದೇಶ ವಿದೇಶಗಳಲ್ಲಿ ಅದು ಪ್ರಚಾರ ಆಗಿದೆ. ಆ ಯಕ್ಷಗಾನದ ಆ ಪರಿಕಲ್ಪನೆಯನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಆ ರಂಗ ತಾಲೀಮು, ಶಿಕ್ಷಣ, ತರಬೇತು ಇದನ್ನೆಲ್ಲ ನಡೆಸಬೇಕು ಅಂತ ಕಾರಂತರು ಸಂಕಲ್ಪ ಮಾಡಿದ ಕಾಲಕ್ಕೆ ಅವರ ಜೊತೆಗೆ ನಿಂತವರು, ಗಟ್ಟಿಯಾಗಿ ನಿಂತವರು ಹರಿದಾಸ್ ಭಟ್ರು. ಅವರ ಮನೆಯೇ ಕುಂಜಿಬೆಟ್ಟಿನ ಅವರ ಮನೆಯ ಚಾವಡಿಯಲ್ಲೇ ಕಾರಂತರು ಆ ರಂಗ ನಿರ್ದೇಶನ ಕೊಟ್ಟದ್ದನ್ನು ನಾನು ಕಂಡಿದ್ದೇನೆ, ಕೇಳಿದ್ದೇನೆ. ಮುಂದೆ ಅವರ ಈ ಯಕ್ಷಗಾನದ ಕುದುರೆಯನ್ನು ದೇಶ ವಿದೇಶಗಳಲ್ಲಿ ಸಂಚಾರ ಮಾಡಿಸುವುದರಲ್ಲೂ ಕೂಡ ಹರಿದಾಸ ಭಟ್ರದ್ದು ಬಹಳ ಮುಖ್ಯವಾದಂತಹ ಸ್ಥಾನ. ಅವರು ಕಾರಂತರನ್ನು ತಮ್ಮ ತಲೆಯಲ್ಲಿ ಹೊತ್ತುಕೊಂಡಂತಹ ವ್ಯಕ್ತಿ, ಇದು ಕಾರಂತರಿಗೂ ಗೊತ್ತಿತ್ತು. ಅವರ ಹುಚ್ಚು ಮನಸ್ಸಿನ ಹತ್ತು ಮುಖಗಳ ಮುಂದಿನ ಆವೃತ್ತಿಯಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅವರು. ನಾನು ಉಡುಪಿಗೆ ಹೋದಾಗಲೆಲ್ಲ ತನ್ನ ಮನೆಯನ್ನು ನಮ್ಮದೇ ಮನೆ ಎಂಬ ಹಾಗೆ ಅವರು ನಮಗೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂಬ ಮಾತನ್ನು ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ಮುಂದೆ ಈ ಕಾರಂತ ಪ್ರಪಂಚ ಬಿಡುಗಡೆ ಆಯ್ತಲ್ಲ, ಅದರ ಬಗ್ಗೆ ಕಾರಂತರೇ ಒಂದು ಪತ್ರ ಬರೆದ್ರು, ಅದೊಂದು ಶಿಫಾರಸು ಪತ್ರ. ಕೊನೆಗೆ ಅವರು ಬರೆದಿದ್ದಾರೆ ಹರಿದಾಸ್ ಭಟ್ರಿಗೆ, ನೀವು ಸಂಯೋಜಿಸಿದ ಯಾವತ್ತೂ ಕಾರ್ಯಕ್ರಮಗಳು ಸುಂದರವಾಗಿ ನೆರವೇರಿದವು, ಆನೆಯ ಮೇಲೆ ಅಂಬಾರಿಯಲ್ಲಿ ಗ್ರಂಥದ ಮೆರವಣಿಗೆ ಮಾಡಿಸದೇ ಇದ್ರೂ ಕೂಡ ಆನೆಯಿಂದ ನನಗೆ ಸಲಾಮು ಮಾಡಿಸಿದ್ರಿ, ಒಂದೋ ಆ ಆನೆ ಹಿಂದಿನ ಜನ್ಮದಲ್ಲಿ ಸಾಹಿತಿ ಆಗಿದ್ದಿರಬೇಕು, ಇಲ್ಲ ಮುಂದಿನ ಜನ್ಮದಲ್ಲಿ ಸಾಹಿತಿಗಳಿಗೆ ಎಲಿಫೆಂಟಿಯಾಸಿಸ್ ಆಗುವ ಸಂಭವ ಇದ್ದೀತು ಎಂಬುದಾಗಿ ಅವರದೇ ಆದ ರೀತಿಯಲ್ಲಿ ವಿನೋದಪೂರ್ಣವಾಗಿ ಬರೆದಂತಹ ಪತ್ರವನ್ನು, ಆನೆಕಾಲು ರೋಗ ಎಲಿಫೆಂಟಿಯಾಸಿಸ್ ಅಂತ ಬರಬಹುದು ಅಂತ ಅವರೇ ಬರೆದ ಪತ್ರ ಆ ಕಾರಂತ ಪ್ರಪಂಚದಲ್ಲಿ ಅದನ್ನು ಉದ್ಧರಿಸಿದ್ದಾರೆ ಖುಷಿಯವರು. ರಾಮಚಂದ್ರ ಅವರೇ, ಕಾರಂತರ ಆ ಕಾಲದ ಅವರ ಸ್ನೇಹಿತರು ಅಂದರೆ ಹಿರಿಯ ಸ್ನೇಹಿತರು ಮತ್ತು ಅವರ ಕಿರಿಯ ಸ್ನೇಹಿತರು, ಅದರ ಬಗ್ಗೆ ಮತ್ತು ಅತ್ಯಂತ ಅವಜ್ಞೆಗೆ ಒಳಗಾಗಿರುವಂಥ ಕಾರಂತರ ಕೆಲವು ವಿಶಿಷ್ಟ ಕೃತಿಗಳ ಬಗ್ಗೆ ಒಂದು ಸಣ್ಣ ತಡೆಯ ನಂತರ ನಾವು ನಮ್ಮ ಸಲ್ಲಾಪವನ್ನು ಮುಂದುವರಿಸಬಹುದು.